ಹಾಯ್ ಎಲ್ಲರಿಗೂ ನಮಸ್ಕಾರ, ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ಇವತ್ತು ನಿಮ್ಮ ಅಪ್ಪೀಸ್ ಕುಕ್ಕರಿಯಲ್ಲಿ ಒಂದು ಮನೆ ಮದ್ದು ರೆಡಿಯಾಗಿದೆ. ಇದು ಎಲ್ಲರಿಗೂ ಕೂಡ ತುಂಬಾನೇ ಅವಶ್ಯಕತೆ ಇರುವಂತಹ ಮನೆ ಮದ್ದು. ಅದು ಏನಂತ ಅಂದ್ರೆ, ಸಾಮಾನ್ಯವಾಗಿ ಈಗ ಎಲ್ಲರ ಮುಖ ಬೇಗನೆ ಸುಕ್ಕಡ್ತಾ ಇದೆ, ರಿಂಕಲ್ಸ್ ಬರ್ತಾ ಇದೆ, ಇದಕ್ಕೇನ್ ಮಾಡೋದು ಅನ್ನೋ ಚಿಂತೆ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ಅದಕ್ಕೆ ನಾನು ಇವತ್ತೊಂದು ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ, ಮಿಸ್ ಮಾಡದೆ ನೋಡಿ. ಮೊದಲಿಗೆ ಅದಕ್ಕೆ ಬೇಕಾಗಿರೋದು ಒಂದು ಕ್ಯಾರೆಟ್ ಅನ್ನ ತೆಗೆದುಕೊಳ್ಬೇಕು. ಕ್ಯಾರೆಟ್ ಅನ್ನ ತೆಗೆದುಕೊಂಡು ಅದನ್ನ ಹೀಗೆ ಸಿಪ್ಪೆ ತಕ್ಕೋಬೇಕು ಮೇಲ್ಗಡೆ. ಈ ಮುಖದ ಅಲ್ಲಿ ಸುಕ್ಕು ಎಲ್ಲ ಕಟ್ಟುತ್ತಲ್ಲ, ಇದಕ್ಕೆ ನಮ್ಮ ಜೀವನ ಶೈಲಿನೇ ಕಾರಣ, ಆಧುನಿಕ ಜೀವನ ಶೈಲಿನೇ ಕಾರಣ. ಏನ್ ಬೇಕೋ ಅದನ್ನ ತಿಂತೀವಿ, ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ ಯುಕ್ತ ಆಹಾರವನ್ನ ನಾವು ಸರಿಯಾಗಿ ತಿನ್ನೋದಿಲ್ಲ, ಹೀಗಾಗಿನೇ ಮುಖ ಬೇಗನೆ ಸುಕ್ಕಟ್ಟುತ್ತೆ. 20 ವರ್ಷದವರು 30 ವರ್ಷದವ್ರ ತರ ಕಾಣ್ತಾರೆ, 30 ವರ್ಷದವರು 40 ವರ್ಷದವ್ರ ತರ ಕಾಣಿಸುತ್ತೆ. ಈ ಪ್ರಾಬ್ಲಮ್ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಅದಕ್ಕೆ ನಾನಿವತ್ತು ಸಿಂಪಲ್ ಆಗಿರುವಂತಹ, ಹೆಲ್ದಿ ಆಗಿರುವಂತಹ, ಯಾವುದೇ ರಾಸಾಯನಿಕವನ್ನ ಬಳಸದೆ ಇರುವಂತಹ ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಕ್ಯಾರೆಟ್ ಅನ್ನ ತಕ್ಕೊಂಡೆ, ಸಿಪ್ಪೆಯನ್ನ ತಕ್ಕೊಂಡೆ. ಈ ಕ್ಯಾರೆಟ್ ಅನ್ನ ಈಗ ಬೇಯಿಸ್ಕೊಳ್ಬೇಕು. ನೋಡಿ, ಕ್ಯಾರೆಟ್ ಅನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ, ನೀರ್ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೀಟಾಗಿ ಅದು ಬೇಯಬೇಕು, ಮುಚ್ಚಿಡೋಣ ಅದನ್ನ. ನಮ್ಮ ಮುಖದ ಮೇಲೆ ಸುಕ್ಕು ಅಥವಾ ರಿಂಕಲ್ಸ್ ಬರೋದಾಗಿರ್ಬೋದು, ಎಲ್ಲರನ್ನು ಸಾಮಾನ್ಯವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಇದು. ಆಗ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ, ಫುಡ್ ಮೇಲೆ ತುಂಬಾ ಗಮನ ಕೊಡ್ಬೇಕು. ನಮ್ಗೆ ಹೆಲ್ದಿ ಫುಡ್ ತಿನ್ಬೇಕು, ತರಕಾರಿಗಳನ್ನ ತಿನ್ಬೇಕು, ಹಸಿ ತರಕಾರಿಗಳನ್ನ ತಿನ್ಬೇಕು, ಹಣ್ಣುಗಳನ್ನ ತಿನ್ಬೇಕು. ಇದೆಲ್ಲ ಪ್ರಾಬ್ಲಮ್ ನಮ್ಮ ಫೇಸ್ ಅಲ್ಲಿ ಕಾಣಿಸ್ತಾ ಇದೆ, ನಮ್ಮ ಸ್ಕಿನ್ ಮೇಲೆ ಕಾಣಿಸ್ತಾ ಇದೆ ಅಂತ ಅಂದ್ರೆ, ನಮ್ಮ ಜೀವನ ಶೈಲಿ, ಈ ಆಧುನಿಕ ಜೀವನ ಶೈಲಿಯೇ ಕಾರಣ. ಹಾಗಾಗಿ ನಾವು ಚೆನ್ನಾಗಿ ಕಾಣ್ಬೇಕು, ನಮ್ಮ ಸ್ಕಿನ್ ಚೆನ್ನಾಗಿ ಫಳಫಳ ಅಂತ ಹೊಳಿಬೇಕು ಅಂತಂದ್ರೆ, ದಿನಕ್ಕೆ 3-4 ಲೀಟರ್ ನೀರನ್ನ ಕುಡಿಲೇಬೇಕಾಗತ್ತೆ. ಕ್ಯಾರೆಟ್ ಇವಾಗ ನೀಟಾಗಿ ಬೆಂದಿದೆ. ಈ ಕ್ಯಾರೆಟ್ನ ಈಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನೀವು ಕೈಲಾದ್ರೂ ಸ್ಮ್ಯಾಶ್ ಮಾಡ್ಕೊಡಿ, ಇಲ್ಲ ಅಂತಂದ್ರೆ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಡ್ರು ಆಗುತ್ತೆ, ಅದು ನುಣ್ಣಗಾಗುತ್ತೆ. ಹಾಗಾದ್ರೂ ಬೇಕಾದ್ರೂ ಮಾಡ್ಕೋಬಹುದು. ಮಿಕ್ಸಿ ಜಾರ್ಗೆ ಇದನ್ನ ಹಾಕೋತಾ ಇದ್ದೀನಿ, ಹೆಚ್ಕೊಂಡಿದ್ದು. ನೀಟಾಗಿ ಸಣ್ಣಕ್ಕೆ ರುಬ್ಕೋಬೇಕು. ಕ್ಯಾರೆಟ್ ಅಲ್ಲಿ ಬಿಟಾ ಕೆರೋಟಿನ್ ಅನ್ನೋ ಅಂಶ ಇರುತ್ತೆ. ಈ ಅಂಶ ನಮ್ಮ ಮುಖದ, ನಮ್ಮ ಚರ್ಮದ ಗ್ಲೋ ಅನ್ನ ಹೆಚ್ಚಿಸುತ್ತೆ. ಇದು ತುಂಬಾನೇ ಪರಿಣಾಮಕಾರಿ, ಸುಕ್ಕನ್ನ ಬೇಗನೆ ಹೋಗಲಾಡಿಸುತ್ತೆ. ಇವಾಗ ನೀವು ಸ್ವಲ್ಪ ಜೇನುತುಪ್ಪನ ಹಾಕೋಬೇಕು, ಸಾಕು. ಇಷ್ಟು ಜೇನುತುಪ್ಪ ಹಾಕೊಂಡ್ರೆ ಸಾಕು. ಕ್ಯಾರೆಟ್ ಪೇಸ್ಟ್ ಕೂಡ ರೆಡಿಯಾಗಿದೆ, ಅದನ್ನ ಬೌಲಿಗೆ ಹಾಕೋಬೇಕು. ಜೇನುತುಪ್ಪ ಹಾಕಿರ್ತೀವಲ್ಲ, ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಅಟ್ಲೀಸ್ಟ್ ವಾರದಲ್ಲಿ ಒಂದ್ ಸಾರಿನಾದ್ರೂ ಈ ರೀತಿ ಮಾಡಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಕೊಂಡು, ನಂತರ ನೀವು ಒಂದು 20 ಮಿನಿಟ್ಸ್ ಮುಖದಲ್ಲಿ ಹಚ್ಚಿ ಆದ್ಮೇಲೆ ಹಾಗೆ ಬಿಡಬೇಕು. ನೆಕ್ಸ್ಟ್ ಹಾಕೊಂಡು ಶವಾಸನ, ನೀವೇನಾದ್ರೂ ಮಲ್ಕೊಳೋದಾದ್ರೆ ಮಲ್ಕೊಡಿ, ಏನಾದ್ರೂ ಒಳ್ಳೆ ಯೋಚನೆ ಮಾಡ್ತಾ ಮಲ್ಕೊಡಿ, ಒಳ್ಳೇದಾಗುತ್ತೆ. 20-25 ಮಿನಿಟ್ಸ್ ಇದು ಹಚ್ಚಿ ಹಂಗೆ ಬಿಡಬೇಕು. ಬಿಟ್ಟಾದ್ಮೇಲೆ ಒಂದು 20-25 ಮಿನಿಟ್ಸ್ ಆದ್ಮೇಲೆ ಬೆಚ್ಚನೆ ನೀರಲ್ಲಿ ನಾವು ಫೇಸ್ ವಾಶ್ ಮಾಡಬೇಕಾಗುತ್ತೆ. ಫೇಸ್ ವಾಶ್ ಮಾಡಿ ಆದ್ಮೇಲೆ ರೋಸ್ ವಾಟರ್ನ ಅಪ್ಲೈ ಮಾಡಿ ಹಾಗೆ ಬಿಡಬೇಕು ಫೇಸ್ನ. ತುಂಬಾನೇ ಗ್ಲೋ ಬರುತ್ತೆ, ಜೊತೆಗೆ ಚರ್ಮ ಸುಕ್ಕಟ್ಟುತ್ತೆ, ರಿಂಕಲ್ಸ್ ಬರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ನೀವು ತುಂಬಾನೇ ಯಂಗ್ ಆಗಿ ಕಾಣಿಸ್ತೀರಾ. ನಿಮಗೆ 1 ತಿಂಗಳಲ್ಲಿ ಇದರ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ 1-2 ಸರಿ ಇದನ್ನ ಪೇಸ್ಟ್ ಅನ್ನ ಮಾಡಿ ಅಪ್ಲೈ ಮಾಡ್ತಾ ಇರಿ. ಯಾಕಂದ್ರೆ ಇದು ತರಕಾರಿ ಕ್ಯಾರೆಟ್ ಆಗಿರೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಏನೂ ಆಗಲ್ಲ, ನಿಮ್ಗೆ ಇದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ನೀವು ಟ್ರೈ ಮಾಡಿ. ಟ್ರೈ ಮಾಡಿ ಆದ್ಮೇಲೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮ್ಮ ವಿಡಿಯೋ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಆಗೋದು ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.